ಹಲೋ, ನಮಸ್ಕಾರ. ಏನು ಲೋಕಸಭಾ ಚುನಾವಣೆ ಏಪ್ರಿಲ್ 26ನೇ ತಾರೀಕು ಆದಮೇಲೆ, ಒಂದು ತಿಂಗಳು ಅವಧಿ ಆದಮೇಲೆ ಏನು ಕೌಂಟಿಂಗ್ ಜೂನ್ 4 ಏನಾಯಿತು, ಅದರಲ್ಲಿ ಏನು ಒಂದು ಫಲಿತಾಂಶ ಬಂತು, ಜನ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಏನು ಮಾಡಿಕೊಟ್ರು ಅವ್ರಿಗೆ ಮೊಟ್ಟ ಮೊದಲನೇ ಕೃತಜ್ಞತೆ ಹೇಳ್ತೀನಿ. ಮತ್ತು ಮಾಧ್ಯಮ ಮಿತ್ರಗಳು ನೀವೆಲ್ಲ ಸೇರಿ ಒಂದು ಏನು ಒಂದು ಆ ಎಲೆಕ್ಷನ್ ಟೈಮಲ್ಲಿ ನೀವು ಒಂದು ಸಹಕಾರ ಕೊಟ್ಟಿದ್ದೀರಿ, ಮತ್ತು ಅಡ್ವೈಸ್ ಏನೇನು ಕೊಡ್ತಾಯಿದ್ರು ಅದನ್ನೆಲ್ಲ ಒಳ್ಳೆಯದಾಗಿ ನಾನು ಸ್ವೀಕಾರ ಮಾಡಿ ನನ್ನ ಗೆಲುವಿಗೆ ನಿಮ್ಮ ಒಂದು ಪಾತ್ರ ಏನು ಒಂದು ದೊಡ್ಡ ಪಾತ್ರ ಇತ್ತೋ ಅದಕ್ಕೆ ನಿಮಗೂ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು 35 ವರ್ಷದಿಂದ ನಮ್ಮ ತಾಯಿಗೆ ಏನು ಒಂದು ಅನುಭವದಲ್ಲಿ ಅವ್ರು ಏನು ಮಾಡ್ಕೊಬಂದರು ಅದ್ರ ಜೊತೆ ನೀವು ಮಾಧ್ಯಮ ಮಿತ್ರಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಆದರೂ ಆಗಲಿ ಪ್ರೆಸ್ ಮೀಡಿಯಾ ಆದರೂ ಆಗಲಿ ಅವ್ರಿಗೆ ಹೆಂಗೆ ಸಹಕಾರ ಕೊಟ್ಟಿದ್ದೀರೋ ಹಾಗೆ ನಮಗೂ ಕೊಟ್ಟಿದ್ದೀರಾ. ಅದ್ರ ಜೊತೆ ಇನ್ನು 5 ಏನು ನಾನು ಲೋಕಸಭಾ ಸದಸ್ಯನಾಗಿರ್ತೀನೋ ನಿಮ್ಮ ಅಡ್ವೈಸು ಮತ್ತು ನಿಮ್ಮ ಗೈಡೆನ್ಸ್ ನನಗೆ ಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲಿ ನಾವು ಹಿಡಿಯುತ್ತಾ ಇರ್ತೀವೋ ನಿಮ್ಮಂತಹ ಒಂದು ಮೀಡಿಯಾ ಪ್ರೆಸ್ ಅವರು ತಿದ್ದ ಹಕ್ಕು ನಿಮಗಿದೆ, ಹೇಳೋಕ್ಕೆ ಒಂದು ಅವಕಾಶ ನಿಮಗೂ ನಮ್ಮ ಜೊತೆ ಇರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ. ಆ ವಿಶ್ವಾಸ ನಾನು ಉಳಿಸ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಕಾರ ಭಾಳ ಬೇಕಾಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಇವತ್ತು ಏನು ನಾನು ಈ ಪ್ರೆಸ್ ಮೀಟ್ ಏನು ಕರೆದಿದ್ದೀನೋ ನಿಮಗೆ ಕೃತಜ್ಞತೆ ಹೇಳೋಕ್ಕೆ ಈ ಕಾರ್ಯಕ್ರಮ ಕರೆದಿದ್ದೀವಿ. ನಿಮ್ಮ ಸಹಕಾರ ಬೇಕು ಅಂತ ಹೇಳೋಕ್ಕೆ ಏನು ಒಂದು ವಿಚಾರ ಹೇಳಬೇಕು ಅಂದರೆ, ಅಮ್ಮ ಒಂದು ಒಳ್ಳೆಯ ವಿಚಾರ ನೀನು ಮಾಡ್ತಾ ಇರೋದು, ಅದನ್ನು ಮಾಡು ಅಂತ ಹೇಳಿದಾಗ ನನಗೂ ಒಂದು ಸ್ವಲ್ಪ ಧೈರ್ಯ ಬಂತು. ಅಮ್ಮ ಅವರು ಒಂದು 2 ಮಾತಾಡಿದ್ಮೇಲೆ ಆಮೇಲೆ ನಿಮ್ಮದೇನಾದರೂ ಕ್ವೆಶ್ಚನ್ಸ್ ಏನಾದರೆ ನಾನು ಆನ್ಸರ್ ಮಾಡ್ತೀನಿ. ಒಂದು 2 ಅಮ್ಮನೂ ಮಾತಾಡಲಿ ಅಂತ ಹೇಳಿ. ಬಂಧುಗಳಿಗೆಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ಮಲ್ಲೇಶು ಮಗ ಹೇಳಿದಾಗೆ ನೀವೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ನನಗೆ 95 95 ಇದುವರೆಗೂ 2 ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, 3 ಜಿಲ್ಲಾ ಪಂಚಾಯತ್ ಮೆಂಬರಾಗಿ, ಮತ್ತು 99 ಪಾರ್ಲಿಮೆಂಟಿಗೆ ನಿಂತಾಗ, ಮತ್ತು ಎಲ್ಲ ವಿಧದಲ್ಲೂ ಸಹ ಬರೀ ಎಲೆಕ್ಷನ್ ಟೈಮಲ್ಲ ಒಂದು ರೀತಿಯ ಪ್ರೀತಿ ವಿಶ್ವಾಸ ಎಲ್ಲ ನನ್ನ ಮೇಲೆ ಇಟ್ಟು ನೀವು 30 ನನಗೆ ಸಹಕಾರ ಕೊಟ್ಟಿದ್ದೀರಾ. ಅದೇ ರೀತಿ ಈಗ ಮಲ್ಲೇಶು 2 ಬಂಗಾರಪೇಟೆಯಲ್ಲಿರ್ಬೋದು, ಈಗ ಲೋಕಸಭೆ ಚುನಾವಣೆಯಲ್ಲಿರ್ಬೋದು, ನೀವೆಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟಿದ್ದೀರಾ. ಅದೇ ರೀತಿ ಇನ್ನೂ ಮುಂದುವರಿಯಲಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ನಾನು ಯಾವ ರೀತಿ 30 ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನೋ ಅದೇ ರೀತಿ ಇವಾಗ ಮಲ್ಲೇಶು ಸಹ ಮುಂದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇನ್ನು 5 ಇರತಕ್ಕಂಥ ಲೋಕಸಭಾ ಸದಸ್ಯನಾಗಿ ಹೆಚ್ಚಿನ ಜನಗಳ ಮತ್ತು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಕಷ್ಟ ಸುಖಗಳನ್ನು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕೇಳ್ತೀನಿ. ಮುಂದಕ್ಕೂ ಸಹ ಇದೇ ರೀತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು. ಅದೇ ರೀತಿ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ BJP ಮತ್ತು JDS ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ, ಕಾರ್ಯಕರ್ತರಿಗೆ, ನಮ್ಮ ಎಲ್ಲ ಮತದಾರರಿಗೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಪರವಾಗಿ ಮತ್ತು ನನ್ನ ಮಗನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಸರ್, ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್ ಅಂತ ಏನು ಕೊಟ್ಟಿದ್ದೀವೋ ಅದು ಬಜೆಟ್ ಆದಮೇಲೆ, ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಅದು ಒಂದು ನಿರ್ಧಾರ ತೊಗೋಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಅಪ್ಗ್ರೇಡೇಷನ್ ಮಾಡೋದು ಒಂದು ಸ್ಟೇಟ್ ಹೈವೇಸಿಂದ ನ್ಯಾಷನಲ್ ಹೈವೇ ಮಾಡೋದು
ಮೋದಿಯವರು ಒಂದು 2 ವರ್ಷದಿಂದ ಸ್ಥಗಿತ ಮಾಡಿ ಇಟ್ಟಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ, ಯಾಕಂದರೆ ಎಲೆಕ್ಷನ್ಸು ಮತ್ತು ಈ ಕೋವಿಡ್ ಎಲ್ಲ ಆದಮೇಲೆ ಫಂಡ್ಸ್ ಸ್ವಲ್ಪ ಇದಾದಾಗಿದೆ, ಅದಕ್ಕೆ ಇದಾಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈ ಬಜೆಟ್ ಆದಮೇಲೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡು ಅದನ್ನು ನಿಮ್ಮ ಪ್ರಸ್ತಾವಗಳು ಏನೇನು ಇಟ್ಟಿದ್ದೀರೋ ಅದನ್ನೆಲ್ಲ ಮುಂದೆ ಇಡ್ತೀವಿ ಅಂತ ಹೇಳಿದ್ದಾರೆ. ಮದನಪಲ್ಲಿ ಟು ಹೊಸಕೋಟೆ ಅದನ್ನು ಏನು ಇವಾಗ ಸ್ಟೇಟ್ ಹೈವೇ ಇದೆ ಅದನ್ನು ನ್ಯಾಷನಲ್ ಹೈವೇ ಮಾಡೋಕ್ಕಾದ್ರೆ, ಮತ್ತು ಕುಪ್ಪಂ ಟು ಬಾಗೇಪಲ್ಲಿ KGF ಮುಖಾಂತರ ಬಂಗಾರಪೇಟೆ ಕೋಲಾರು ಚಿಂತಾಮಣಿ ಬಾಗೇಪಲ್ಲಿ ಇದನ್ನು ಸ್ಟೇಟ್ ಹೈವೇ ಮಾಡಿ ನ್ಯಾಷನಲ್ ಹೈವೇ ಮಾಡಿ ಅಂತ ಕೇಳಿದ್ದೀವಿ. ಇನ್ನೊಂದು ಅದು ಚೇಳೂರು ಸರ್ಕಲಿಂದ ಅದೊಂದು ಬರೀ 600 ಮೀಟ್ರ್ ಮಾತ್ರ ಅದು ನ್ಯಾಷನಲ್ ಹೈವೇ ಆಗೋಗಿದೆ, ಬಟ್ ಅದು 600 ಮೀಟರ್ಸ್ ಒಂದು ಮಾತ್ರ ಏನೋ ಇದಾಗಿದೆ, ಟೌನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗಿಲ್ಲ. ಅದೊಂದು ಮಾತ್ರ ಅವ್ರು ಏನು ಹೇಳ್ತಾರೆ ಅಂದರೆ ಇಟ್ ಈಸ್ ನಾಟ್ ದ ನ್ಯಾಷನಲ್ ಹೈವೇ ಪ್ರಾಬ್ಲಮ್, ಇಟ್ ಈಸ್ ದ ಪ್ರಾಬ್ಲಮ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ಲೋಕಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ನೀನು ಇವಾಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿದೆಯಾ, ಕನ್ವಿನ್ಸ್ ಮಾಡಿ ಆ ಬರೀ 600 ಮೀಟ್ರ್ ಒಂದು ಮಾತ್ರ ಇದಾಗಿದೆ, ಅದನ್ನು ಕನ್ವಿನ್ಸ್ ಮಾಡಿ ಮಾಡಿದ್ರೆ ಅದು 3-4 ಮಂತ್ಸಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಈ ನಮ್ಮ ರೈಲ್ವೇಸ್ದು ಏನು ಒಂದು ಇದೆಯೋ ಕೋಲಾರಿಂದ ವೈಟ್ ಫೀಲ್ಡ್ಗೆ ಅದು 2011-12 ಸರ್ವೆ ಆಗಿದೆ, ಮತ್ತು ಕೋಲಾರ ಟು ಮಾದಘಟ್ಟ ಕೆಂಬೋಡಿ ಮುಳುಬಾಗಲ್ ನಂಗ್ಲಿ ಮಾದಘಟ್ಟ ಅಲ್ಲಿಂದ ಅದು ಒಂದು ಇದಕ್ಕೆ ಹೋಗುತ್ತೆ, ತಿರುಪತಿಗೆ ಲೈನ್ ಹೋಗುತ್ತೆ. ಸೊ ಅದನ್ನು ನಿನ್ನೆ ಪ್ರಸ್ತಾವ ಮಾಡಿದ್ದೀನಿ. ನಿನ್ನೆ ಅಂದರೆ ಅದೇ ನಮ್ಮ ಸೋಮಣ್ಣ ಅವರು ಮೀಟಿಂಗ್ ಮಾಡಿದಾಗ 15 ದಿನ ಹಿಂದೆ. ಅದು ಏನಾಗಿದೆ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ ಬಂದು ಮತ್ತೆ ಸ್ಟೇಟ್ ಗೌರ್ಮೆಂಟ್ದು ಆ ಲ್ಯಾಂಡ್ ಅಕ್ವಿಸಿಷನ್ ಮಾಡದೇ ಇರೋದಕ್ಕೆ ಕಾರಣ ಇದನ್ನು ಪ್ರೋಸೆಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಎಷ್ಟು ಬೇಗ, ಯಾಕಂದರೆ ಗಡ್ಕರಿ ಸಾಹೇಬರು ಮೊನ್ನೆ ಹೋದ ಶನಿವಾರ ಪ್ಯಾಲೇಸ್ ಗ್ರೌಂಡಲ್ಲಿ ಬಾಡಿದಾಗ ಆವಾಗ ಪ್ರೆಸ್ ಮೀಟಲ್ಲೂ ಹೇಳಿದ್ದಾರೆ. ಅವಾಗ ದ ಲ್ಯಾಂಡ್ ಅಕ್ವಿಸಿಷನ್ ಇಟ್ ಲೈಸ್ ಇನ್ ದ ಸ್ಟೇಟ್ ಗೌರ್ಮೆಂಟ್ ಪರ್ವ್ಯೂ. ಸೊ ಇಫ್ ದೇ ಡೂ ದ್ಯಾಟ್ ಐ ಕ್ಯಾನ್ ಡೂ ದ ರೈಲ್ವೆ ಪ್ರಾಜೆಕ್ಟ್ಸ್ ಆರ್ ವಾಟ್ ಎವರ್ ಇಸ್ ಪೆಂಡಿಂಗ್ ಆ್ಯಂಡ್ ದ ಹೈವೇ ಪ್ರಾಜೆಕ್ಟ್ಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಅದು ಅವ್ರಿಗೆ ಸ್ಟೇಟ್ ಗೌರ್ಮೆಂಟ್ ಒಂದು ಪಾಲಿಸಿ ಬೇಗ ಮಾಡಿ ಅದು ಅಕ್ವಿಸಿಷನ್ ಮಾಡಿದ್ರೆ ಇವೆರಡೂ ಆಗುತ್ತೆ. ಮತ್ತು ಏನು ಈ ಬಂಗಾರಪೇಟೆ ಎಂಟ್ರಿ ಆಗ್ತೀವಲ್ಲ SM ರಿಸಾರ್ಟ್ ಆದಮೇಲೆ ಅಲ್ಲಿ ಒಂದು ಬ್ರಿಡ್ಜ್ ಮಾಡಿಕೊಡಿ, ಮತ್ತು ಇಲ್ಲಿ ಸ್ಯಾನಿಟೋರಿಯಂ ಹತ್ರ ಅವೆರಡು ಪ್ರಪೋಸಲ್ಸ್ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಇನ್ನೊಂದು ವಾರ ಹತ್ತು ದಿನದಲ್ಲೇ ಆ ಎರಡು ಪ್ರಪೋಸಲ್ ಆಗುತ್ತೆ. ಅದ್ರ ಜೊತೆ ಟೇಕಲಲ್ಲಿ ಅಲ್ಲೊಂದು ಫ್ಲೈಓವರ್ ಇದಾಗ್ತಾ ಇದೆಯಲ್ಲ ರೋಡ್ ಓವರ್ ಬ್ರಿಡ್ಜ್ ಅದು ಇನ್ನೊಂದು 3 ತಿಂಗಳಲ್ಲಿ ರೆಡಿ ಆಗಿ ಮಾಡ್ತೀವಿ ಅಂತ ಎಂದು ಕೊಟ್ಟಿದ್ದಾರೆ. ಮತ್ತು ಚಿಂತಾಮಣಿಯಿಂದ ಏನು ಒಂದು ಟ್ರೈನ್ ಬರುತ್ತೋ ಅದು ಕೋಲಾರಲ್ಲಿ ಹಾಲ್ಟ್ ಮಾಡ್ತಾರೆ ಸಾಯಂಕಾಲ 8 ಗಂಟೆಗೆ 8-8:30 ಬಂದು ಅದನ್ನು ಬಂಗಾರಪೇಟೆವರೆಗೂ ಇದು ಮಾಡಿ ಅಂತ ಹೇಳಿದ್ದೀವಿ ಆ ಟ್ರೈನ್ನ. ಯಾಕೆಂದರೆ ಚಿಂತಾಮಣಿ ಶ್ರೀನಿವಾಸಪುರ ಕೋಲಾರಿಂದ ಬರೋರು ಮತ್ತು ಚೆನ್ನೈಗೆ ಮತ್ತು ಇಲ್ಲಾಂದರೆ ತಿರುಪತಿಗೆ ಹೋಗೋರು ಅಕಸ್ಮಾತ್ ಟ್ರೈನಲ್ಲಿ ಹೋಗಬೇಕಂದ್ರೆ ಬೆಂಗಳೂರಿಗೆ ಹೋಗಿ ಟ್ರೈನ್ ಹಿಡಿಬೇಕಾಗ್ತದೆ. ಆ ಕಂಪ್ಲೇಂಟ್ಸ್ ಆಲ್ರೆಡಿ ಚಿಂತಾಮಣಿ ಅಂತ ಶ್ರೀನಿವಾಸಪುರದವರೆಲ್ಲ ಕೊಟ್ಟಿದ್ದಾರೆ ನಮಗೆ. ಸೊ ಅದನ್ನು ಆ ಇದು ಮಾಡಿ ಅಂತ ಅಲ್ಲಿಗೆ ಹಾಲ್ಟ್ ಮಾಡಿದ್ರೆ ಅಲ್ಲಿಂದನೇ ಮತ್ತೆ ಬೇರೆ ಟ್ರೈನ್ ಹತ್ತಿ ಹಂಗೆ ಹೊಟ್ಟೋಗ್ಬೋದು. ಇಲ್ಲಾಂದರೆ ಅವರು ಯಶವಂತಪುರ್ಗೆ ಇಲ್ಲ ಕಂಟೋನ್ಮೆಂಟ್ಗೆ ಹೋಗಬೇಕು ಚಿಂತಾಮಣಿಯವರು ಶ್ರೀನಿವಾಸಪುರದವರೆಲ್ಲ ಯಾರು ಟ್ರೈನಲ್ಲಿ ಹೋಗ್ತಾರೋ. ಸೊ ಆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಮತ್ತು ಏನು ಇವಾಗ ಕೋಲಾರಿಂದ ಬಂಗಾರಪೇಟೆಗೆ ಬೆಳಿಗ್ಗೆ ಟ್ರೈನ್ ಏನು ಹೋಗುತ್ತೋ ಅದನ್ನು ಕಂಟಿನ್ಯೂ ಮಾಡಿ ಬೆಂಗಳೂರಿಗೆ ಹಂಗೆ ಕಂಟಿನ್ಯೂ ಮಾಡಿಸಿ ಅಂತ ಹೇಳಿದ್ದೀವಿ. ಯಾಕೆಂದರೆ ಇಲ್ಲಿಂದ ಹೋಗಿ ಬಂಗಾರಪೇಟೆಯಲ್ಲಿ ಇಳಿದು ಮತ್ತು ಬೇರೆ ಟ್ರೈನ್ ಹಿಡಿಯೋ ಬದಲು ಡೈರೆಕ್ಟ್ ಇಲ್ಲಿ ಕೋಲಾರಲ್ಲಿ ಕೂತ್ಕೊಂಡ್ರೆ ಡೈರೆಕ್ಟ್ ವೈಟ್ ಫೀಲ್ಡ್ಗೆ ಹೊಟ್ಟೋಗುತ್ತೆ. ಕೋಲಾರವರು ಇವಾಗವರೆಗೂ ಇನ್ನು ಟ್ರೈನ್ ಹತ್ತೋದು ಇಳಿಯೋದು ಸ್ವಲ್ಪ ಕಡಿಮೆ, ಯಾಕಂದರೆ ಇಲ್ಲಿ ಜಾಸ್ತಿ ಬಂಗಾರಪೇಟೆಯಲ್ಲಿ ರೂಢಿ ಆಗಿಬಿಟ್ಟಿದೆ ಜನಕ್ಕೆ ಬೇಗ ಹತ್ತೋದು ಇಳಿಯೋದು ಅದೆಲ್ಲ, ಬಟ್ ಕೋಲಾರವ್ರಿಗೆ ಅದು ಇದಿಲ್ಲ. ಸೊ ಇದು ಮಾಡಿದ್ರೆ ಆಮೇಲೆ ಅಲ್ಲಿ ಏನು ಇವಾಗ ಸುಮಾರು 10-15,000 ಫುಟ್ಫಾಲ್ ಇದೆ ಬಂಗಾರಪೇಟೆ ಸ್ಟೇಷನಲ್ಲಿ, ಅದು ಇನ್ನೊಂದು ಟ್ರೈನ್ ಹಾಕಿದ್ರೆ ಸ್ಟ್ರೆಸ್ ಅಂದ ಅದರ್ ಟ್ರೈನ್ಸ್ ಆಲ್ಸೋ ಕಡಿಮೆ ಆಗುತ್ತೆ. ಆಮೇಲೆ ಇದು ಡೆವಲಪ್ ಆದಾಗ ಕೋಲಾರಲ್ಲಿ ಸುಮಾರು 1-2 ತಿಂಗಳಾದಮೇಲೆ ಕೋಲಾರಲ್ಲಿ ಹೋಗೋ ಜನ ಆವಾಗ ಬಸ್ಸಲ್ಲಿ ಹೋಗೋದು ಇಲ್ಲಾಂದರೆ ಅವರು ಸ್ವಂತ ವಾಹನಗಳಲ್ಲಿ ಹೋಗೋದು ಅದ್ರ ಬದಲು ಟ್ರೈನಲ್ಲೇ ಹೋಗ್ತಾರೆ ಅಂತ ಒಂದು ಮನವಿ ನಿನ್ನೆನೂ ಕೊಟ್ಟಿದ್ದೀವಿ. ಸೀನಿಯರ್ ಡಿವಿಷನಲ್ ಕಮರ್ಷಿಯಲ್ ಮ್ಯಾನೇಜರ್ಗೆ ಒಂದು ಲೆಟ್ರ್ ಕೊಟ್ಬಿಡಿ ಅಂದಿದ್ದಾರೆ, ನಿನ್ನೆನೆ ಒಂದು ಮೇಲ್ ಮಾಡಿದ್ದೀವಿ. ಸೊ ಹಾರ್ಡ್ ಕಾಪಿ ಕೊಡಿ ಅಂದಿದ್ದಾರೆ, ಸೋಮವಾರ ಮಂಗಳವಾರ ಹೋಗಿ ಒಂದು ಹಾರ್ಡ್ ಕಾಪಿ ಕೊಡ್ತೀವಿ. ಅವ್ರನ್ನು ಫೋನಲ್ಲಿ ಮಾತಾಡಿದ್ದೀನಿ ನಿನ್ನೆ, ಅವ್ರು ಇದ್ಕೊಂಡು ಸರ್ ಪ್ರಪೋಸಲ್ಸ್ ಕೊಟ್ಬಿಡಿ ನಮ್ಮ ಕೈಯಲ್ಲೇ ಇದೆ ಇವೆಲ್ಲ ಮಾಡೋದು, ಸೊ ಎಷ್ಟು ಬೇಗ ಆದರೂ ಅಷ್ಟು ಬೇಗ ಪರ್ಮಿಷನ್ಸ್ ತೊಗೊಂಡು ಮಾಡ್ತೀವಿ ಅಂದಿದ್ದಾರೆ. ಈ ರೈಲು ಮತ್ತು ರೋಡ್ದು ಇವೆರಡೂ ಆಗಿದೆ.
ಇದು ಬಿಟ್ಟು ಇದು ಅಲ್ಲ, ಅದು ಏನಾಗಿದೆ ಅಂದರೆ ಇದು ಇವಾಗ ನಮಗೆ ಸಮಯ ಭಾಳ ಕಡಿಮೆ ಇದೆ ಇನ್ನು, ಯಾಕಂದರೆ ಈ 30 ದಿನದಲ್ಲಿ ಅಲ್ಲಲ್ಲ ಅದೇ ಈ 30 ದಿನದಲ್ಲಿ ಏನು ಇದೆ ಅದರಲ್ಲಿ 20 ದಿನ ಡೆಲ್ಲಿಯಲ್ಲಿ ಆಗೋಯಿತು. ಏನು ಒಂದು ನಿಮ್ಮಂಥ ನಾಲೆಜಬಲ್ ಪರ್ಸನ್ಸ್ ಅಂತ ಏನಂತೀವೋ ನಾವು, ಪ್ರೆಸ್ ಅವರಾದರೂ ಆಗಲಿ, ಬೇರೆ ಮೀಡಿಯಾವರಾದರೂ, ಬೇರೆ ಮೀಡಿಯಾವರಾದರೂ ಆಗಲಿ, ಬೇರೆ ಎಜುಕೇಟೆಡ್ ಪರ್ಸನ್ಸ್ನ ಒಂದು ಸತಿ ಕೂತ್ಕೊಂಡು ಇವೆಲ್ಲ ಮಾತಾಡಿ ಅದಾದಮೇಲೆ ಡಿಸಿಷನ್ ತೊಗೋಬೇಕು ಅಂತ ನಾನೊಂದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಬರೋ ವಾರ ಮತ್ತೆ 20ನೇ ತಾರೀಕಿಂದ ಮತ್ತೆ ಸೆಷನ್ಸ್ ಇದಕ್ಕೆ ಹೋಗ್ಬೇಕು, ಬಜೆಟ್ ಸೆಷನ್. ಆದರೆ ಈ ಟೈಮಲ್ಲೇ ಯಾವಾದರೂ ನಿಮ್ಮ ನೀವೇ ಒಂದು ಸಜೆಷನ್ ಮಾಡಿದ್ರೆ ಇವ್ರನ್ನೆಲ್ಲ ಒಂದು ಕೂತ್ಕೊಂಡು ಸೇರಿಸಿ ಮಾತಾಡಿ ಅಂದಾಗ, ಯಾಕಂದರೆ ಅಲ್ಲಿ 3 ವಾರ ನಾವು ಕೂತ್ಕೊಂಡಾಗ ನಮಗೂ ಟೈಮ್ ಇರುತ್ತೆ. ಆ ಮುಂದೆ ಇದರಲ್ಲಿ ನೀವು ಸೋಮವಾರ ಮಂಗಳವಾರ ಯಾವಾಗಲಾದರೂ ಒಂದು ಟೈಮ್ ಕೊಟ್ಟರೆ ಎಲ್ಲರನ್ನೂ ಕೂತ್ಕೊಂಡು ಏನೇನು ಪ್ರಾಜೆಕ್ಟ್ಸ್ ಮಾಡ್ಬೋದು ಹಿಂಗೆ ನಾವಂದರೆ ಆವಾಗ ಅಲ್ಲಿ ನಮಗೆ ಮಾತಾಡೋಕ್ಕೆ ಈಸಿ ಇರುತ್ತೆ. ಯಾಕೆ ನಾನು ಒಬ್ಬನೇ ಮಾತಾಡೋಕ್ಕೆ ಹೋದರೆ ಮೈ ವೇ ಆಫ್ ಥಿಂಕಿಂಗ್ ವಿಲ್ ಬಿ ಲಿಮಿಟೆಡ್. ಜಾಸ್ತಿ ಜನ ಮಾತಾಡಿದಾಗ ಇದಾಗುತ್ತೆ. ಅದನ್ನೊಂದು ಮಾಡಬೇಕು ಅಂದ್ಕೊಂಡು ಇದ್ದೀನಿ. ಆವಾಗ ನೀವು ಹೇಳಿದಾಗ ಈ ಇವಾಗ ಏನು ಇವಾಗ ರೈಲ್ವೆ ಲೈನ್ ಹೇಳ್ತೀರ ಅದೊಂದು, ಬಟ್ ಅವರು ನೆನ್ನೆ ಏನೇನು ಹೇಳಿದ್ರಂದರೆ ಗೂಡ್ಸ್ ಟ್ರೈನ್ ಹಾಕ್ತಾರೆ ಅಂತ. ಸೊ ಆ ಗೂಡ್ಸ್ ಟ್ರೈನ್ ಹಾಕಿದಾಗ ಅವ್ರಿಗೆ ಹೇಳಿದೆ, ಅದರಲ್ಲಿ ಏನಾದರೂ ಎ ಸಿ ಕಂಪಾರ್ಟ್ಮೆಂಟ್ಸ್ ಕೊಡ್ತೀರಾ ಈ ಟೊಮೆಟೊ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ? ಬಿಕಾಸ್ ವೆನ್ ಇಟ್ ಈಸ್ ಗೂಡ್ಸ್, ಟೊಮೆಟೊ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲ ಮ್ಯಾಂಗೋ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಏನಾದರೂ ಒಂದು ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳಿದ್ದೀನಿ. ಅದು ಎಲ್ಲ ನೀವು ರೈಟಿಂಗಲ್ಲಿ ಕೊಡಿ ಸರ್, ನೀವು ರೈಟಿಂಗಲ್ಲಿ ಕೊಟ್ಟಾಗ ವಿ ವಿಲ್ ಪುಟ್ ಇಟ್ ಫಾರ್ವರ್ಡ್. ಆ ಏನು ಇದು ಬರುತ್ತೋ ನೀವು ಡೆಲ್ಲಿಯಲ್ಲಿದ್ದಾಗ ಮಾತಾಡ್ಬೋದು ಅಂತ ಹೇಳಿದರು. ಯಾಕಂದರೆ ಇವಾಗ ಟೊಮೆಟೊ ಇಲ್ಲಿಂದ ನಾಸಿಕ್ಕು ಹೋಗುತ್ತೆ, ಒರಿಸ್ಸಾ, ವೆಸ್ಟ್ ಬೆಂಗಾಲು, ಬಾಂಗ್ಲಾದೇಶವ್ರಿಗೂ ಹೋಗುತ್ತೆ. ಅದು ಏನಾದರೂ ಆಗುತ್ತೆ ಅಂದರೆ ನೋಡೋಣ. ಯಾಕಂದರೆ ಅದು ನಮ್ಮ ಇವ್ರನ್ನೂ ಮಾತಾಡಬೇಕಾಗುತ್ತೆ ನಮ್ಮ ಟ್ರೇಡರ್ಸ್ನ ಇಲ್ಲಿ. ಯಾಕಂದರೆ ಆ ವ್ಯವಸ್ಥೆಗೆ ಅವರು ಅಡ್ಯಾಪ್ಟ್ ಆಗಬೇಕಲ್ಲ. ಅಡ್ಯಾಪ್ಟ್ ಆಗಬೇಕಂದ್ರೆ ಅದು ಅವ್ರದ್ದು ಹೆಂಗೆ ಲಾಜಿಸ್ಟಿಕ್ಸ್ ಹೆಂಗೆ ಆಗಬೇಕು ಅಂತ ಅದು ಒಂದು ಮಾತಾಡಬೇಕಾಗುತ್ತೆ. ಸೊ ಈ ವಿಚಾರದಲ್ಲಿ ಆ ರೈಲ್ವೇಸ್ ನಾನು ಮಾತಾಡಿದ್ದೀವಿ. ಅದೇ ಅವಾಗ ಮಾತಾಡಿದ್ದು. ಅದು ಏನಾಗಿದೆ ಅಂದರೆ ರಮೇಶ್ ನಿಕ್ರೆ ಇದನ್ನ ಹಿಂದೆ ಅದು ಏನಾಗಿದೆ ಅಂದರೆ 2011 ಇದಾಗಿದೆ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದರೆ ಅಕ್ವಿಸಿಷನ್ನು ಸ್ಟೇಟ್ ಗೌರ್ಮೆಂಟ್ಗೆ ಕೊಟ್ಟಿದ್ದಾರೆ ಜವಾಬ್ದಾರಿ. ಅಕ್ವಿಸಿಷನ್ ಕೊಟ್ಟಿದಾಗ ಅದು ಆಗಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಟ್ರೈನ್ ಅದು ಆಗೋವರೆಗೂ ಕೋಲಾರ ಬಂಗಾರಪೇಟೆ ವೈಟ್ ಫೀಲ್ಡ್ ಇಲ್ಲಿಂದನೇ ಟ್ರೈನ್ ಒರಿಜಿನ್ ಆಗೋದು, ಇಲ್ಲಿಂದನೇ ಎಂಡ್ ಆಗಬೇಕು ಅಂತ ಕೇಳಿದ್ದೀವಿ. ಯಾಕೆ ಇಲ್ಲಿಂದ ಹೋಗಿ ಬಂಗಾರಪೇಟೆಯಲ್ಲಿ ಇಳಿದುಬಿಟ್ಟು ಮತ್ತೆ ನೀವು ಟ್ರೈನ್ ಹಿಡ್ಕೊಂಡು ಹೋಗಿ ಅಂದರೆ ಯಾರೂ ಅದು ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ. ಸೊ ಇದೇ ಟ್ರೈನು ಅಲ್ಲವರೆಗೂ ಹೋಗಿ ಅಂತ ನೆನ್ನೆ ಒಂದು ಮನವಿ ಮಾಡಿದ್ವಿ. ಅದನ್ನು ಮೇಲ್ ಮಾಡಿದ್ದಾರೆ ಆಲ್ರೆಡಿ, ಬಟ್ ನಾವು ಹಾರ್ಡ್ ಕಾಪಿ ಒಂದು ಕೊಡಬೇಕು ಅವ್ರಿಗೆ. ಸೊ ಅದೊಂದು ಪ್ರಸ್ತಾವ ನೆನ್ನೆ ಮಾಡಿದ್ದೀವಿ. ಅಲ್ಲ ಅದೇ ಅದಕ್ಕೆ ನಾನು ಆ ಮಾವು ಮತ್ತು ಇದು ಹೋಗೋಕ್ಕೆ ಟೊಮೆಟೊ ಹೋಗೋಕ್ಕೆ ಏನಾದರೂ ಕೂಲರ್ ಮತ್ತು ಎ ಸಿ ಕಂಪಾರ್ಟ್ಮೆಂಟ್ಸ್ ಕೊಡ್ತೀರಾ ಅಂತ ಕೇಳಿದ್ದೀವಿ. ಅದನ್ನೊಂದು ಲೆಟ್ರ್ ಬರೀರಿ ಅಂದಿದ್ರೆ ಅದಕ್ಕೆ, ಯಾಕಂದರೆ ಅದನ್ನು ನಾವು ನಮ್ಮ ಟ್ರೇಡರ್ಸ್ನೂ ಕೇಳಬೇಕಲ್ಲ, ಅವರು ಎಕ್ಸೆಪ್ಟ್ ಮಾಡಬೇಕಲ್ಲ ಅದು ಇದರಲ್ಲಿ ಕಳಿಸೋಕ್ಕೆ. ಬೇರೆ ಏನಾದರೆ ಲಾರಿಗಳಲ್ಲಾದರೆ ಎಲ್ಲರೂ ಒಂದು ಲಾರಿ ಹಾಕಿ ಕಳಿಸ್ಬಿಟ್ರೆ ಅದೆಲ್ಲ ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಇವಾಗ ಇಲ್ಲಿ ಇದು ಕಳಿಸಿದಾಗ ಹಾಂ ಅದಕ್ಕೆ ಅವ್ರನ್ನು ಕೇಳಬೇಕಾಗುತ್ತೆ ಟ್ರೇಡರ್ಸ್. ಅದೆಲ್ಲ ಆದಮೇಲೆ ಅಕಸ್ಮಾತ್ ಅವ್ರು ಒಪ್ಪಿಕೊಂಡ್ರೆ ಆಮೇಲೆ ಡಿಪಾರ್ಟ್ಮೆಂಟ್ ಅವ್ರನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡಿ ಅದನ್ನು ಮಾಡ್ಬೋದಾಗುತ್ತೆ. ಇಲ್ಲ ಸರ್, ಅದ್ರ ಬಗ್ಗೆ ನಾನೇನು ಮಾತಾಡಿಲ್ಲ. ನಾನು ಇದ್ರ ಈ ಮೇನ್ ಇವು ಮಾತ್ರ ಮಾತಾಡಿದ್ದೆ. ಚಿಂತಾಮಣಿಯಿಂದ ಪುಟ್ಪರ್ತಿ ಅದು ಏನಿದೆಯೋ, ವಾಟ್ ಎವರ್ ಪ್ರಾಜೆಕ್ಟ್ಸ್ ಆರ್ ದೇರ್ ಅವೆಲ್ಲ ನಾವೇ ನಿಮ್ಗೆ ಕೊಡ್ತೀವಿ, ವಾಟ್ ಈಸ್ ದ ಸ್ಟೇಟಸ್ ಅಂತ ಕೂಡ ಹೇಳಿದ್ದಾರೆ. ಸೋಮವಾರದಿಂದ ಮಂಗಳವಾರ ಅದು ಸ್ಟೇಟಸ್ ಕೊಡ್ತಾರೆ ನಮಗೆ. ರೈಲ್ವೆ ವರ್ಕ್ಶಾಪು ಅದು ಮೊನ್ನೆ ಏನು ಸೋಮಣ್ಣ ಅವ್ರು ಮಾತಾಡಿದ್ದೀನೋ, ರೈಲ್ವೆ ಬೋರ್ಡಲ್ಲಿ ಸ್ಯಾಂಕ್ಷನ್ ಆಗಿ ಬರಬೇಕು ಅದನ್ನು ಅಂತ ಹೇಳಿದ್ದಾರೆ. ಬಟ್ ರೈಲ್ವೆ ಬೋರ್ಡ್ ಅವರು ಫಸ್ಟ್ ಇದನ್ನು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡಿದ್ರು, ಅದನ್ನು ಮಾಡಿದ್ರು. ಈ ಅದನ್ನು ಸ್ಟಾಪ್ ಮಾಡಿ ಇವಾಗ ವರ್ಕ್ಶಾಪ್ ಮಾಡಬೇಕು. ಬಟ್ ಅದನ್ನು ರೈಲ್ವೆ ಬೋರ್ಡಲ್ಲಿ ಎಕ್ಸೆಪ್ಟ್ ಮಾಡಬೇಕು. ಸೊ ದಟ್ ಹ್ಯಾಸ್ ಟು ಗೋ ಟು ದ ರೈಲ್ವೆ ಬೋರ್ಡ್.
ಹಂಗೇನಾ ಇದ್ರೆ ಇನ್ನು ಅಲ್ಲಿ ಕೂರಿಸಿ ಅದನ್ನ ಮೀಟಿಂಗ್ ಮಾಡಿಸಿ ಅಲ್ಲಿ ಸ್ಯಾಂಕ್ಷನ್ ಮಾಡಿಸ್ಬೇಕು ಸರ್. ಅಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದಾರೆ, ಮಾರ್ಕ್ ಮಾಡಿ ಇಟ್ಟಿದ್ದಾರೆ, ಬಟ್ ಅದನ್ನು ಪ್ರೋಸೆಸ್ ಅದೇ ಇನ್ನೂ ಆಗಿಲ್ಲ, ನೀವು ಹೇಳ್ದಂಗೆ ಇನ್ನೂ ಆಗಿಲ್ಲ. ಅದನ್ನು ಮತ್ತೆ ಇದು ಚೇಂಜ್ ಆದಾಗ, ಪ್ರಾಜೆಕ್ಟ್ ಚೇಂಜ್ ಆದಾಗ ಸೊ ಮತ್ತೆ ರೈಲ್ವೆ ಬೋರ್ಡ್ ಹೋಗಬೇಕಾಗಿತ್ತು, ಅದನ್ನು ಸೋಮಣ್ಣ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನರ್ಸಾಪುರದಲ್ಲಾಗಿದೆ ಅಂತ ಮಾಹಿತಿ ಇದೆ. ಅದೆಲ್ಲ ಇವಾಗ ಏನಾಗಿದೆ ಅಂದರೆ ಮೊನ್ನೆ ಹೋದ ಸತಿ ನಮಗೆ ಈ ಯಾರು ಮಿನಿಸ್ಟರ್ಸ್ ಏನು ಅಂತ ಇನ್ನೂ ಇದಾಗಿಲ್ವಲ್ಲ, ಮೊನ್ನೆ ಎಲ್ಲ ಆಗಿದ್ದು. ಆ 10 ದಿನದಲ್ಲಿ ಪ್ರೆಸಿಡೆಂಟ್ಸ್ ಸ್ಪೀಚ್ ಇತ್ತು, ಅದಕ್ಕೆ ಇದು ಅದು ಮಾತ್ರ ಇತ್ತು. ಸೊ ಯಾರನ್ನೂ ಇನ್ನೂ ಮಾತಾಡೋಕ್ಕಾಗಿಲ್ಲ. ಈ ಬಜೆಟ್ ಸೆಷನಲ್ಲಿ ಕೂತ್ಕೊಂಡು ಮಾತಾಡಿದಾಗ ನಮಗೂ ಟೈಮ್ ಫ್ರೀ ಆಗಿರುತ್ತೆ. ಇವಾಗ ನೀವು ಏನೇನು ಅದೇ ಹೇಳ್ತಾ ಇದ್ದೀನಿ, ಸೋಮವಾರ ಮಂಗಳವಾರ ನಿಮ್ಮ ನಿಮ್ಮವರು ಒಂದು 5-6 ಜನ ನಾಲೆಜಬಲ್ ಪರ್ಸನ್ಸ್ ಒಂದು 5-6 ಜನ ಕೂತ್ಕೊಂಡು ಎಲ್ಲ ಹೇಳಿದ್ರೆ ಇವೆಲ್ಲ ಇದೆ ಆಗಿದೆ ಸ್ವಲ್ಪ ಇದನ್ನು ನೋಡಿ ಅಂದರೆ ಈ 3 ವಾರ ನಮಗೇನು ಬಜೆಟ್ ಸೆಷನಲ್ಲಿ ಇರುತ್ತೋ ಅದನ್ನೆಲ್ಲ ಫಾಲೋ ಅಪ್ ಮಾಡೋಕ್ಕೆ ನನಗೂ ಈಸಿ ಆಗುತ್ತೆ. ಯಾಕೆಂದರೆ ನನ್ನ ಮಾಹಿತಿನೂ ಸ್ವಲ್ಪ ಇನ್ನೂ ಲಿಮಿಟೆಡ್, ಯಾಕೆಂದರೆ ಇನ್ನು ನೀವೆಲ್ಲ ಹೇಳ್ತಾ ಇದ್ರೆ ನಮಗೂ ಪಾಯಿಂಟ್ ಸಿಗ್ತಾ ಇರುತ್ತೆ ಯಾರ್ಯಾರು ಮಾತಾಡಬೇಕು ಅಂತ. ಮತ್ತು ಏನು ಆ ಖೇಲೋ ಇಂಡಿಯಾದು ಒಂದು ಏನು ಒಂದು ಇದೆಯೋ ಅದು ನಿನ್ನೆ ಸ್ಟೇಡಿಯಂ ಹೋದಾಗ ಮೇಡಮ್ ಮಾತಾಡಿದೆ, ಅಲ್ಲಿ ವಿಶಾಲ್ ಅಂತ ಡೆಲ್ಲಿಯಲ್ಲಿ ಅವ್ರು ಮಾತಾಡಿದ್ದು, ಆ ಏನು ಇದೋಗಿತ್ತು ಎಸ್ಟಿಮೇಟು ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನು ರೆಕ್ಟಿಫೈ ಮಾಡಿಕೊಡಿ. ನೀವು ಬರೋವಾಗ ಹಂಗೆ ಆದರೆ ಒಂದು ಹಾರ್ಡ್ ಕಾಪಿನೂ ತಂದುಬಿಡಿ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸ್, ಆಮೇಲೆ ನಿಮ್ಮ ಲೆಟರ್ ಹೆಡ್ಡಲ್ಲಿ ವಿತಿನ್ ದಿಸ್ 20 ಡೇಸ್ ವಿಲ್ ಟ್ರೈ ಟು ಕ್ಲಿಯರ್ ಇಟ್ ಆ್ಯಂಡ್ ಗಿವ್ ಇಟ್ ಟು ಯು ಅಂತ ಹೇಳಿದರೆ. ಸ್ವಿಮ್ಮಿಂಗ್ ಪೂಲ್ ಏನು ಮಾಡಿದ್ರು ಸರ್? ಇವಾಗ ಏನು ನಾವು ಆವತ್ತಿಂದ ಹೇಳ್ತಾ ಇದ್ದೀವಿ BGML ಹನ್ನೆರಡು 1000 ಎಕರೆ ಲ್ಯಾಂಡ್ ಇದೆ ಅಂತ. BGML 1000 ಎಕರೆ ಏನಿದೆಯೋ ಅದನ್ನು ನಾವು ಉಪಯೋಗಿಸ್ಕೋಬೇಕಂದ್ರೆ ನಾನು ಆವತ್ತಿಂದ ಒಂದೇ ಹೇಳ್ತಾ ಇದ್ದೀನಿ, ಏನು KIDB ಲ್ಯಾಂಡ್ ಅಕ್ವೈರ್ ಮಾಡು ನಮ್ಮ ಇವರು ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಿದ್ರೆ ಯಾವತ್ತೂ JDS ಇಲ್ಲಾಂದರೆ BJP ನಾವು ಅದು ಮಾಡಿದ್ದೀವಿ ಅಂತ ನಾನು ಎಲ್ಲೂ ಮಾತಾಡಿಲ್ಲ. ಕೆಲವು ಶಾಸಕರು ಅಂದರೆ ಮಲ್ಲೇಶ್ ಅವರು ಮತ್ತು BJP ಮುಖಂಡರು ಅದನ್ನು ನಾವು ಮಾಡಿದ್ದು ಅಂತ ಹೇಳ್ತಾರೆ. ನಾನು ಯಾವತ್ತೂ ಆ KIDB ಮತ್ತು ಎತ್ತೇ ಇಲ್ಲ. ನಾನು ಹೇಳ್ತಿರೋದು ಬರೀ ಒಂದೇ, ಏನು BGML 1000 ಎಕರೆ ಇದೆಯೋ ಅದನ್ನು ಉಪಯೋಗಿಸ್ಕೊಂಡ್ರೆ, ಬಿಕಾಸ್ ಇಟ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ಟಿ, ಯಾವುದಾದ್ರೂ ಹೆವಿ ಇಂಡಸ್ಟ್ರೀಸ್ ಏನು ಇವಾಗ ಕುಮಾರಸ್ವಾಮಿ ಅವರು ಮಂತ್ರಿಗಳಾಗಿದ್ದಾರೋ ಆ ಒಂದು ಇಂಡಸ್ಟ್ರಿ ತಂದು ಮಾಡಬೇಕು ಅಂದರೆ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗಿಂದ ಮಿನಿಸ್ಟ್ರಿ ಆಫ್ ಮೈನಿಂಗಿಂದ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಬೇರೆ ಏನೂ ಇಲ್ಲ. ಅದು ಈಸಿಯಾಗುತ್ತೆ. ಇದು ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಮತ್ತು ಏನು ನಾವು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂತ ಏನು ನಾನು ಆವತ್ತಿಂದ ಹೇಳ್ತಾ ಇದ್ದೀನೋ, ಯುವಕರಿಗೆ ಡಿಪ್ಲೊಮಾ ಆದರೂ ಆಗಲಿ ಇವರು ITI ಆದರೂ ಆಗಲಿ ಅವ್ರಿಗಾಗುತ್ತೆ ಅಂತ ನಾನು ಇವತ್ತು ಏನು ಆವತ್ತು ಹೆವಿ ಇಂಡಸ್ಟ್ರೀಸ್ ಸೆಕ್ರೆಟ್ರಿ ಏನು ಬಂದಿದ್ರು ಅವಾಗ ಹೇಳಿದ್ದೀನಿ, ಯಾವುದು ಒಂದು ಯೂನಿಟ್ ಹಾಕಬೇಕು ಅಂತ ಯಾರಾದರೂ ಪ್ರಪೋಸಲ್ ಬಂದರೆ ದಯವಿಟ್ಟು ಫಸ್ಟು ನಮ್ಮದು ಕೋಲಾರ ಕ್ಷೇತ್ರದ KGFಲ್ಲಿ 12,000 ಏಕರ್ಸ್ ಇಸ್ ರೆಡಿ ಫಾರ್ ಯೂಸೇಜ್. ಅದ್ರ ಜೊತೆ ಏನು ನಾವು ಮೈಸೂರು ಬ್ಯಾಂಗ್ಳೂರು ಚೆನ್ನೈ ಕಾರಿಡಾರ್ ಇದೆಯೋ ಇಟ್ ಈಸ್ ಅಡ್ಜಸೆಂಟ್ ಟು ದ ಎಕ್ಸಿಸ್ಟಿಂಗ್ ಲ್ಯಾಂಡ್ ಅಂತ ಕೂಡ ಹೇಳಿದ್ದೀನಿ. ಸೊ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನು ಪ್ರಾಬ್ಲಮ್ ಆಗಲ್ಲ, ಎಕ್ಸಿಸ್ಟಿಂಗ್ ರೋಡ್ ಈಸ್ ಆಲ್ರೆಡಿ ದೇರ್. ಚೆನ್ನೈಗೆ ಸುಮಾರು 150 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರಿಗೆ ನಿಮಗೆ ಒಂದು 60-65 ಕಿಲೋಮೀಟ್ರ್ ಆಗುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಬಟ್ ನಾನು ಆವತ್ತಿಂದ ಒಂದು 2 ಪ್ರೆಸ್ ಮೀಟಲ್ಲಿ ಅದು ಹೇಳಿದ್ದೀನಿ ನಾನು, ದಯವಿಟ್ಟು KGF ಕ್ಷೇತ್ರನ KGF ಟೌನ್ನ ಸ್ವಲ್ಪ ಬೇಗ ಡೆವಲಪ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಯಾಕಂದರೆ ಆಲಂಗೂರು ಶ್ರೀನಿವಾಸ್ ಅವರು ಇದ್ದಾಗ ಸ್ಪೆಷಲ್ ಸ್ಟೇಟಸ್ ಕೊಟ್ಟರು KGF ಟೌನ್ಗೆ, ಅದನ್ನು ಉಪಯೋಗಿಸಿ ಬೇಗ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಅಂತ ಕೋಲಾ KGF ಟೌನನ್ನು ಕೇಳ್ತಾ ಇದ್ದೀವಿ. ಯಾಕೆಂದರೆ ಯಾರಾದರೂ ಇಂಡಸ್ಟ್ರೀಸ್ ಮಾಡೋವಾಗ ಬಂದಾಗ ಇಂಜಿನಿಯರ್ಸ್ ಆದರೂ ಇರಲಿ, ಇಲ್ಲಾಂದರೆ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಆದರೂ ಇರಲಿ, ಅಡ್ಮಿನಿಸ್ಟ್ರೇಟಿವ್ ಯಾರಾದರೂ ಇದ್ದಾಗ ಅಲ್ಲಿ ಉಳ್ಕೊಳ್ಳೋಕ್ಕೆ ಸ್ವಲ್ಪ ಒಳ್ಳೆ ಮನೆಗಳು ಬೇಕಾಗುತ್ತೆ, ಒಳ್ಳೆ ಹೋಟೆಲ್ ಬೇಕಾಗುತ್ತೆ, ಫೆಸಿಲಿಟೀಸ್ ಬೇಕಾಗುತ್ತೆ. ಸೊ ಅದನ್ನೊಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಹೊರತು ಬೇರೆ KIDB ಲ್ಯಾಂಡ್ ಬಗ್ಗೆ ನಾನು ಇವತ್ತವರೆಗೂ ಎಲ್ಲೂ ಮಾತಾಡಿಲ್ಲ. ಅದು JDS ಪಕ್ಷ ಕುಮಾರಸ್ವಾಮಿ BJP ಅವರು ಮಾಡಿದ್ದು ಅಂತಿಲ್ಲ, ಅದು
ಏನು 300 acres ಟೌನ್ಶಿಪ್ ಏನು ಸ್ಯಾಂಕ್ಷನ್ ಆಗಿದೆಯೋ ಸ್ಟೇಟ್ ಗೌರ್ಮೆಂಟ್ ಅವ್ರು ತೊಗೊಂಡಿದಾರೋ, 600 acres ಏನು KDB ಲ್ಯಾಂಡ್ ಆಗಿದೆಯೋ ಅದು ಕಾಂಗ್ರೆಸ್ ಅವ್ರು ಮಾಡಿರೋದು ಅಂತ ನಾನು ಹೇಳ್ತಾ ಇದ್ದೀನಿ ಹೊರತು ನಾವು ಮಾಡಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ. ಅದು ಅವ್ರದ ಸಾಧನೆ.